ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಪ್ರತಿಯೊಬ್ಬ ಮನುಷ್ಯನಿಗೂ ಸ್ವಯಂ ನಿಯಂತ್ರಣ ಅನ್ನೋದು ಬೇಕು ಸ್ವಯಂ ನಿಯಂತ್ರಣ ಇಲ್ಲದೆ ಹೋದರೆ ಕಡೆಗಿಲು ಬಂಡಿಗೆ ಇಲ್ಲದೇ ಇದ್ದರೆ ಹೇಗೆ ಬಂಡಿ ಒಗ್ಗಾಲಿ ಆಗ್ತದೋ ಹಾಗೆ ಜೀವನವೆಂಬ ಬಂಡಿಗೆ ನಿಯಂತ್ರಣ ಇಲ್ಲದೆ ಹೋದರೆ ಅದು ಯಾವ ಕಡೆ ಬೇಕಾದರೂ ಹೊರಡಬಹುದು ಆ ಕಾರಣಕ್ಕಾಗಿಯೇ ಅಪ್ಪ ಬಸವಣ್ಣವರು ಅತ್ತಲಿತ್ತ ಹೋಗದಂತೆ ಹೆಳವಾನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ಅಂತ ಆ ಆತ್ಮಸಾಕ್ಷಿಗೆ ಆ ಪ್ರಜ್ಞೆಗೆ ಅವರು ಕೇಳಿಕೊಳ್ತಾರೆ ಹಾಗೆ ನಾವು ಪ್ರತಿ ಕ್ಷಣ ಕೂಡ ನಾವು ಕೇಳಿಕೊಳ್ಳೇಬೇಕಾಗ್ತದೆ ನಮ್ಮಲ್ಲಿ ಸ್ವಯಂ ನಿಯಂತ್ರಣ ಇಲ್ಲದೆ ಹೋದರೆ ಏನೇನೋ ಅವಘಡಗಳು ಘಟಿಸ್ತವೆ ನೀವು ಜೇಲಲ್ಲಿ ಕೊಲೆ ಮಾಡಿದಂಥವ್ರನ್ನ ನೀವು ಪ್ರಶ್ನೆ ಮಾಡಿ ಕೇಳಿ ಅವ್ರು ಹೇಳ್ತಾರೆ ಸರ್ ಸ್ವಲ್ಪ ನನ್ನಿಂದ ಮಿಸ್ಟೇಕ್ ಆಯಿತು ಆ ಕ್ಷಣ ದಾಟಿದರೆ ಇನ್ನೇನಾಗ್ತೋ ಗೊತ್ತಿಲ್ಲ ಸಿಟ್ಟಿನ ಕೈಯಾಗಿ ಬುದ್ಧಿ ಕೊಟ್ಟುಬಿಟ್ಟೆ ಹಾಗಾಗಿ ಏನಿತ್ತು ಅದೆಲ್ಲ ಆಗಿ ಹೋಯಿತು ಅಂತ ಹೇಳ್ತಾರೆ ಈ ಸ್ವಯಂ ನಿಯಂತ್ರಣ ಅನ್ನೋದು ಭಾಳ ತುಂಬ ಮುಖ್ಯವಾದ್ದು ಪ್ರತಿಯೊಬ್ಬ ವ್ಯಕ್ತಿಯು ಇದನ್ನು ಕೂಡ ಪರಿಪಾಲನೆ ಮಾಡಬೇಕು ನಾವು ಬಸವಣ್ಣವ್ರನ್ನ ಅಲ್ಲಮ್ಮನನ್ನು ಅಕ್ಕ ಮಹಾದೇವಿಯನ್ನ ಇತರ ಶರಣರ ಶರಣಿಯರನ್ನು ದಾರ್ಶನಿಕರನ್ನು ಮಹಾತ್ಮರನ್ನ ಓದ್ಕೊಂಡಿರ್ತೇವೆ ಯಾರೋ ಒಬ್ಬ ವ್ಯಕ್ತಿ ಬಂದು ನಮಗೆ ಚುಚ್ಚಿದ ಚುಚ್ಚಿದ ಕ್ಷಣ ಸಿಟ್ಟಿ ಎದ್ಬಿಡ್ತೀವಿ ನಾವು ಓದಿದ್ದೇವೆ ಬರೆದಿದ್ದೇವೆ ನಾವು ಜಾಣರಾಗಿದ್ದೇವೆ ನಾವು ವಿದ್ವಾಂಸರಾಗಿದ್ದೇವೆ ಅನ್ನೋದನ್ನೆಲ್ಲವನ್ನು ಮರೆತು ಬಿಡ್ತೇವೆ ನಾವು ಆ ತಕ್ಷಣಕ್ಕೆ ಪ್ರತಿಕ್ರಿಯೆ ನೀಡಿ ಆಮೇಲೆ ಮನಸ್ಸಲ್ಲೇ ಮಂಡಿಗೆ ತಿಂತೀವಿ ನಾನು ಈಗ ಮಾಡಬಾರ್ದಾಗಿತ್ತು ಅವನು ಏನೋ ಕೇಳಿದ ನಾನೇನೋ ಹೇಳಬೇಕಾಗಿತ್ತು ಅದಕ್ಕೆ ಉತ್ತರ ನನ್ನಲ್ಲಿ ಇರಲಿಲ್ಲ ಹಾಗಾಗಿ ಸಿಟ್ಟಿಗೆ ಎದ್ದೆ ಸಿಟ್ಟಿಗೆದ್ದು ಆತನ ಬೈದೆ ಬೈದದ್ದು ತಪ್ಪಾಯಿತು ಅಂತ ನಮ್ಮ ಮನಸ್ಸಿಗೆ ಅನಿಸ್ತಾ ಇರ್ತದೆ ಆದರೆ ಆತನಿಗೆ ಹೋಗಿ ನನ್ನ ಕಡೆಯಿಂದ ತಪ್ಪಾಯಿತು ಅಂತ ಕೇಳದ ಇರತಕ್ಕಂಥ ಮನಸ್ಥಿತಿ ನಮಗಿದೆ ಹಾಗಾಗಿ ಮತ್ತೆ ಮತ್ತೆ ನಾವು ಸೋಲ್ತಾ ಹೋಗ್ತೇವೆ ಯಾವ ವ್ಯಕ್ತಿಯ ಜೊತೆ ನಮ್ಮ ವರ್ತನೆಗಳಿಂದ ನೋವಾಗಿದೆ ಅಂತ ನಮಗೆ ತಕ್ಷಣ ತತಕ್ಷಣ ಗೊತ್ತಾಗ್ತದೋ ಆ ವ್ಯಕ್ತಿ ಹತ್ರ ಹೋಗಿ ನನ್ನಿಂದ ತಪ್ಪಾಗಿದೆ ಅಂತ ಕೇಳಿದ್ರೆ ತಪ್ಪೇನೂ ಆಗೋದಿಲ್ಲ ಅಬ್ರಾಂ ಲಿಂಕನ್ ಅಮೇರಿಕದ ಅಧ್ಯಕ್ಷರಾಗಿದ್ದರು ಅವರ ಸೆನೆಟ್ ಸದಸ್ಯರಲ್ಲಿ ಹಲವಾರು ಜನ ಅವರ ಅಭಿಪ್ರಾಯಗಳನ್ನು ಒಪ್ಪದೇ ಇರುತ್ತಿದ್ದರು ಆದರೂ ಕೂಡ ಅವ್ರನ್ನೆಲ್ಲ ಭಾಳ ವಿಶ್ವಾಸದಿಂದ ಪ್ರೀತಿಯಿಂದ ಕಾಣಲಿಕ್ಕೆ ಪ್ರಯತ್ನ ಪಡ್ತಿದ್ರು ತುಂಬ ಸಂಯಮದಿಂದ ವರ್ತಿಸ್ತಿದ್ರು ಅವರು ಅಕ್ಕ ಮಹಾದೇವಿ ತಾಯಿ ಮೇಲೆ ತಾಯಿ ಮೇಲೆ ಆಕೆಯ ತಾಯಿಯಲ್ಲಿ ಎಂಥ ಸಂಯಮತೆ ಇತ್ತು ಅಂದ್ರೆ ನಿಮಗೆ ಅರ್ಥ ನಾವು ನೀವು ಅರ್ಥ ಮಾಡಿಕೊಳ್ಬೇಕು ಅಲ್ಲ ಆ ಕಡೆ ಕೌಶಿಕನನ್ನು ತೊರೆದು ನಡುವೆ ಬರ್ತಾ ಬರ್ತಾ ದಾರಿಯಲ್ಲಿ ಅನೇಕ ಕಷ್ಟಗಳನ್ನು ನೋವುಗಳನ್ನು ಟೀಕೆಗಳನ್ನು ಟಿಪ್ಪಣೆಗಳನ್ನ ಟಿಪ್ಪಣಿಗಳನ್ನು ಆರೋಪಗಳನ್ನು ಎದುರಿಸಿ ಕಲ್ಯಾಣದ ಅನುಭವ ಮಂಟಪಕ್ಕೆ ಬಂದು ನಿಂತಾಗ ಕೂಡ ಆಕೆಗೆ ಮಾತಿನ ಬರ್ಸನೆ ಮಾತಿನ ಬಾಣ ಚುಸ್ತನೇ ಇರ್ತವೆ ಆದರೂ ಆ ತಾಯಿ ಅಂಥ ಕೆಚ್ಚಿದೇವಳು ಆ ತಾಯಿ ಅಂದರೆ ನೀನು ಬೆತ್ತಲೇ ಬಂದಿದ್ದೀಯ ಹಾಗಾದರೆ ಕೂದಲನ್ನು ಯಾಕೆ ಮರೆ ಮಾಡಿದೆ ಅಂತ ಕೇಳ್ತಾರೆ ಆಗಲೂ ಕೂಡ ಆ ತಾಯಿ ಕೆಳಗಡೆ ಬಿಡೋದಿಲ್ಲ ಆಗಲುತ್ತಗ ತಗ ಘನವಾದ ಎಲ್ಲರ ತಮ್ಮ ವ್ಯಕ್ತಿತ್ವಕ್ಕೆ ಮೆರಗು ತರ್ತಕ್ಕಂಥ ಮಾತುಗಳನ್ನೇ ಆ ತಾಯಿ ಹೇಳ್ತಾಳ ಫಲ ಒಳಗೆ ಪಕ್ವವಾಗಿದೆ ಎಲ್ಲದೆ ಫಲ ಒಳಗೆ ಪಕ್ವವಾಗಿ ಎಲ್ಲದೆ ಹೊರಗೆ ಸಿಪ್ಪೆ ಒಪ್ಪಗೆಡದು ಹೊರಗೆ ಸಿಪ್ಪೆ ಒಪ್ಪಗೆಡದು ಕಾಮದ ಮುದ್ರೆಯ ಕಂಡು ನಿಮಗೆ ನೋವಾದಿತ್ತೆಂದು ಕಾಮದ ಮುದ್ರೆಯ ಕಂಡು ನಿಮಗೆ ನೋವಾದೀತೆಂದು ಆ ಭಾವದಿಂದ ಮುಚ್ಚಿದೆ ಅಂತಕ್ಕಂಥ ಸಂಯಮ ಎಷ್ಟು ಜನಕ್ಕೆ ಬರ್ತದೆ ಹಾಗಾಗಿ ಆ ತಾಯಿ ಅಲ್ಲಿಂದ ಇಲ್ಲಿಗೆವರೆಗೂ ಬರುವವರೆಗೂ ಕಲ್ಯಾಣದ ಮಟ್ಟ ಬರುವವರೆಗೂ ನಾನು ಶ್ರೀಶೈಲನ ಇರ್ತಕ್ಕಂಥ ಮಲ್ಲಿಕಾರ್ಜುನ ಇರ್ತಕ್ಕಂಥ ಕದಳಿ ವನಕ್ಕೆ ಹೋಗಬೇಕು ಕದಳಿ ವನಕ್ಕೆ ಹೋಗ್ಬೇಕಂತ ತಹತಿಂದ ಬರ್ತಾಳೆ ಆಮೇಲೆ ಬರ್ತಾ 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 ತನ್ನ ಅನುಭವದ ಮೂಲಕ ಅನುಭವದ ಮೂಲಕ ಗೊತ್ತಾಗಿಬಿಡ್ತದೆ ಕದಳಿ ಎಂಬುದು ತನ ತನು ಕದಳಿ ಎಂಬುದು ತನು ಕಾಯವಿಕಾರ ಕದಳಿ ಎಂಬುದು ಮನ ಕದಳಿ ಎಂಬುದು ಭವ ಘೋರಾರಣ್ಯ ಈ ಮನಸ್ಸಿನೊಳಗೆ ಸಾಕಷ್ಟು ಅರಣ್ಯ ಇದೆ ಘೋರಾರಣ್ಯ ಇದೆ ದೊಡ್ಡ ಅರಣ್ಯ ದಟ್ಟವಾದ ಅರಣ್ಯ ಇದೆ ಇಲ್ಲಿ ಒಳಗಡೆ ಹೋಗಿಬಿಟ್ರೆ ಹೊರಗಡೆ ಬರೋದು ತುಂಬ ಕಷ್ಟ ಈ ವಿಷಯ ವಾಸನೆಗಳಿಂದ ಬರೋದು ತುಂಬ ಕಷ್ಟ ಇಲ್ಲಿ ಪ್ರಸಿದ್ಧಿ ಇದೆ ಹಣ ಇದೆ ಅಧಿಕಾರ ಇದೆ ಮದ ಇದೆ ಮತ್ಸರ ಇದೆ ಯೌವನ ಇದೆ ಇವೆಲ್ಲಗಳಿಂದ ಹೊರಗೆ ಬರೋದೇ ಎಷ್ಟು ಕಷ್ಟ ಅದಕ್ಕೆ ಆ ತಾಯಿ ಹೇಳ್ತಾಳೆ ಕದಳಿ ಎಂಬುದು ತನು ತನು ಕದಳಿ ಎಂಬುದು ಮನ ಕದಳಿ ಎಂಬುದು ವಿಷಯಗಳು ಓಹ್ ಕದಳಿ ಎಂಬುದು ವಿಷಯಗಳು ಕದಳಿ ಎಂಬುದು ಭವಗೋರಣ್ಯ ಈ ಕದಳಿಯ ಗೆದ್ದು ತವೆ ಬದುಕಿದೆ ಈ ಕದಳಿಯನ್ನು ಗೆದ್ದು ನಾನು ಬದುಕೋ ಇಚ್ಛೆ ನನಗಾಗಿದೆ ಅಂತಕ್ಕಂಥ ಮಾತನ್ನು ಆ ತಾಯಿ ಹೇಳ್ತಾಳೆ ಕದಳಿ ಎಂಬುದು ಒಂದು ಬಾಳೆಯ ಬನ ಅಲ್ಲ ಈ ಬಾಳೆಯ ಬನ ನನ್ನೊಳಗಡೆ ಇದೆ ಭವಗೋರನ್ನೇ ಇದೆ ವಿಷಯಗಳು ನಮ್ಮೊಳಗಡೆ ಇದೆ ಕಾಮ ಕ್ರೋಧ ಮೋಹ ಮದ ಮತ್ಸರ್ ಅಂತಕ್ಕಂಥವು ಇವುಗಳನ್ನು ಗೆಲ್ಲಬೇಕು ಹರಿಷಡ್ ಯಾರು ಗೆಲ್ತಾರೋ ಅವನು ಮಾತ್ರ ವಿಜಯಿ ಆಗ್ತಾನೆ ಆ ಕಾರಣಕ್ಕಾಗೆ ಬಸವಣ್ಣವ್ರು ಹೇಳಿದ್ದು ಅವರಿಗೆ ಅನೇಕ ಆರೋಪಗಳು ಬರ್ತವೆ ಬಸವಣ್ಣವರು ಬಿಜ್ಜಳನ್ನು ಭಂಡಾರವನ್ನು ಬಳಸಿಕೊಂಡು ಇಲ್ಲಿ ನಡೆದಿರತ ಕಲ್ಯಾಣದಲ್ಲಿ ನೆರೆದಿರತಕ್ಕಂಥ ಶರಣರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾರೆ ದಾಸೋಹವನ್ನು ಮಾಡ್ತಾರೆ ಅಂತ ಒಂದು ಆರೋಪ ಬರ್ತದೆ ಆ ಆರೋಪ ಬಂದಾಗ ಬಸವಣ್ಣ ಕೂಡ ಉತ್ತರ ಭಾಳ ಸಂಯಮದ ಉತ್ತರಗಳು ಉತ್ತರ ಅರ್ಥವ ನರ್ಥವ ಮಾಡಿ ಕೋಲಾಹಲಂಗೈಯುತ್ತಿರಲಿ ನಾನು ಹೇಳಿದಂಥ ಮಾತುಗಳಿಗೆ ತಪ್ಪು ತಪ್ಪು ಅರ್ಥವನ್ನು ಕೊಟ್ಟು ಹೇಳ್ತಕ್ಕಂಥದ್ದಾಗಿರಲಿ ಹುಟ್ಟಿದ ಮಕ್ಕಳ ನವಖಂಡವ ಮಾಡಿ ಕಡಿಯುತ್ತಿರಲಿ ಹುಟ್ಟಿದ ನನಗೆ ಹುಟ್ಟಿದಂಥ ಮಕ್ಕಳನ್ನು ಒಂಬತ್ತು ತುಂಡುಗಳನ್ನು ಮಾಡಿ ಕಡಿತಾ ಇರಲಿ ಮುಟ್ಟುವ ಸ್ತ್ರೀಯ ಕಣ್ಣ ಮುಂದೆ ಅಭಿಮಾನಗೊಂಡು ನೆರೆಯುತ್ತಿರಲಿ ನನ್ನ ಸ್ತ್ರೀಯನ್ನು ನನ್ನ ಕಣ್ಣ ಮುಂದೆಯೇ ನೆರೆಯುತ್ತಿರಲಿ ಅವರು ಅನುಭವಿಸುತ್ತಿರಲಿ ಇಂತಿ ತ್ರಿಬಿದವು ಹೊರಗು ಇವೆಲ್ಲ ಹೊರಗಡೆ ಅರ್ಥ ಅನ್ನೋ ಅರ್ಥ ಅರ್ಥವನ್ನು ಅನರ್ಥ ಮಾಡೋದು ಆಮೇಲೆ ಹುಟ್ಟಿದ ಮಕ್ಕಳಿಗೆ ನವಖಂಡ ಮಾಡಿ ಕಡಿಯೋದು ಮುಟ್ಟುವ ಸ್ತ್ರೀಯ ಅಭಿಮಾನಗೊಂಡು ನೆರೆತಿರೋದು ಇವೆಲ್ಲ ಹೊರಗಡೆವು ಇಂತಿ ತ್ರಿಬೆದು ಹೊರಗಣವು ಇನ್ನೆನ್ನಂಗದ ಮೇಲೆ ಬರಲಿ ನನ್ನ ಅಂಗದ ಮೇಲೆ ಇವೆಲ್ಲ ಬರಲಿ ಹಿಡಿ ಕಂಡವ ಮಾಡಿ ಕೊಯ್ಯುತ್ತಿರಲಿ ನನ್ನನ್ನು ಖಂಡ ತುಂಡವಾಗಿ ಕಡಿತಿರಲಿ ಶೂಲ ಪ್ರಾಪ್ತಿಸಲಿ ಹಿಡಿ ಕಂಡವ ಮಾಡಿ ಕೊಯ್ಯ ಕೊಯ್ಯುತ್ತಿರಲಿ ಹಾಕೊಂದು ದೆಸೆ ಅನ್ನೊಂದು ದೆಸೆಯಾಗಲಿ ಮತ್ತೆಯೋ ಲಿಂಗಾರಾಧನೆಯ ಮಾಡುವೆ ಮತ್ತೆಯೋ ಜಂಗಮಾರಾಧನೆಯ ಮಾಡುವೆ ಕಿಂಚಿತ್ತು ಹುಷಿಯಾದಡೆ ಸ್ವಲ್ಪ ಇದರೊಳಗಡೆ ಫರಕಾಯ್ತಂದ್ರೆ ಒಂದಳಿ ಒಂದು ಕೂದಲೆಳೆ ಫರಕ್ ಆಯ್ತಂದ್ರೆ ನೀನಂದೇ ಮೂಗ ಕೊಯ್ಯ ಮೂಗ ಅಂದರೆ ಆ ಸಂದರ್ಭದಲ್ಲಿ ದೊಡ್ಡ ಶಿಕ್ಷೆ ಅದು ಮುಖಕ್ಕೆ ಮೂಗು ಇಲ್ಲದೆ ಹೋದರೆ ಹೇಗೆ ಅವಕಳೆ ಆಗ್ತದೋ ಹಾಗೆ ನನ್ನ ತಪ್ಪಿಗೆ ಪ್ರಾಯಶಿತವಾಗಿ ನೀನು ಕೊಯ್ಯ ಮೂಗನ್ನು ಕೊಯ್ಯಂತಕ್ಕಂಥ ನಿವೇದನೆಯನ್ನು ಅಪ್ಪ ಬಸವಣ್ಣವರು ಇಲ್ಲಿ ಮಾಡಿಕೊಳ್ತಾರೆ ಆ ಕಾರಣಕ್ಕಾಗಿ ಅಲ್ಲಮ್ಮ ಕೂಡ ಹೇಳೋದು ಅಗ್ನಿಯ ಸುಡುವಲ್ಲಿ ಉದಕವಾ ತೊಳೆಬಲ್ಲಿ ಅಗ್ನಿಯ ಸುಡುವಲ್ಲಿ ಉದಕವ ತೊಳೆಬಲ್ಲಿ ವಾಯು ಮೆಟ್ಟಿ ಆಕಾಶವ ಹಿಡಿಬಲ್ಲಿ ಯೋಗದ ಹೊಲಬ ಬಲ್ಲಿರೋ ಯೋಗದ ಬಲಬ ಬಲ್ಲಿರೋ ಕದಳಿಯ ಬನವ ನಿಮ್ಮಲ್ಲಿ ನೀವು ತಿಳಿದು ನೋಡಿರೋ ಕದಳಿಯ ಬನ್ನೋದು ಬೇರೆ ಕಡೆ ಇಲ್ಲಪ್ಪ ಅದು ನಿನ್ನೊಳಗಡೆ ಇದೆ ಅದನ್ನು ತಿಳಿದು ನೋಡು ಕದಳಿಯ ಬನವು ನಿಮ್ಮಲ್ಲಿ ನೀವು ತಿಳಿದು ನೋಡಿರೋ ಮದ ಮತ್ಸರ ಬೇಡ ಹೊದ ಬೇಡ ಮದ ಮತ್ಸರ ಇಟ್ಕೊಳ್ಬೇಡ ನೀ ಯಾರಿಗೂ ದುಃಖಿತನೂ ಕೂಡ ಆಗಬೇಡ ನಿನ್ನೊಳಗಡೆ ಕದಳಿ ಬನ ಇದೆ ಅದನ್ನು ಸರಿಪಡಿಸಿಕೊ ಅನ್ನೋ ಮಾತನ್ನು ಅವರು ಹೇಳ್ತಾರೆ ಈ ನಿಯಂತ್ರಣವನ್ನು ನಮಗೆ ಇಟ್ಕೊಳ್ಳದೆ ಹೋದರೆ ನಾವು ಪ್ರತೀಕಾರಕ್ಕೆ ಗುರಿ ಆಗ್ತೀವಿ ಪ್ರತೀಕಾರಕ್ಕೆ ಗುರಿಯಾದರೆ ನಮ್ಮಿಂದ ಆಗಬಾರದೆಲ್ಲ ಘಟಿಸಿ ಹೋಗ್ತದೆ ನೋಡಿ ಚ ಕೆಲವು ನ್ಯಾಯಾಲಯಗಳಲ್ಲಿ ನಮಗೆ ನಮ್ಮ ಪ್ರತಿವಾದಿ ಇರ್ತಕ್ಕಂಥ ನ್ಯಾಯಾಧೀಶರು ನ್ಯಾಯವಾದಿಗಳು ನಮ್ಮನ್ನು ಪ್ರಶ್ನೆ ಮಾಡ್ತಿರ್ತಾರೆ ಆಗ ನಾವು ಕುಚ್ಚಿಕೊಳ್ಳುವ ಉತ್ತರವನ್ನು ನೀಡ್ತೇವೆ ನನಗೆ ಗೊತ್ತಿಲ್ಲ ನನಗೆ ನೆನಪಿ ನನಗೆ ಜ್ಞಾಪಕಕ್ಕೆ ಬರ್ತಾ ಇಲ್ಲ ಎಲ್ಲ ಮಾತುಗಳನ್ನು ಹೇಳ್ತೀವಿ ಆವಾಗ ಸುಮ್ಮನೆ ಇದ್ದಂಥ ಆ ಆ ನ್ಯಾಯವಾದಿಗಳು ಮತ್ತೆ ನಮ್ಮನ್ನು ಪ್ರೇರೇಪಿಸ್ತಾರೆ ಅವಾಗ ಏನು ಮಾಡ್ತೀವೋ ಅಂದರೆ ಆವಾಗ ನಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅಂದರೆ ನಾವು ಬೇಕಂತೇಳಿ ಅವ್ರನ್ನ ನಮ್ಮನ್ನು ಕೆಣಕ್ತಾರೆ ಕೆಣಕಿದಾಗ ನಾವು ಮತ್ತೆ ಸತ್ಯನೇ ಹೇಳಿಬಿಡ್ತೀವಿ ನಮ್ಮ ಸಂಯಮವನ್ನು ನಾವು ಕಳ್ಕೊಳ್ತೀವಿ ನಮ್ಮ ಸಂಯಮವನ್ನು ಕಳ್ಕೊಂಡಾಗ ನಾವು ಪ್ರಜ್ಞಾಹೀನ ಸ್ಥಿತಿಗೆ ಹೋಗ್ತೀವಿ ಪ್ರಜ್ಞಾಹೀನ ಸ್ಥಿತಿ ನಮ್ಮಿಂದ ಕೆಟ್ಟ ಕೆಲಸಗಳನ್ನು ಮಾಡಿಸ್ತದೆ ಹಾಗಾಗಿ ನಮ್ಮ ಮೇಲೆ ಏನೇ ಆರೋಪಗಳು ಬರಲಿ ನಮ್ಮ ಮೇಲೆ ಏನಾದರೂ ಕೆಟ್ಟ ಚಿಂತನೆಗಳ ಈ ಸಮಾಜದಲ್ಲಿ ನಡೆದಿರಲಿ ಆಗಲೂ ಕೂಡ ನಾವು ಸಂಯಮದಿಂದ ಇರಬೇಕು ಈ ಸಂಯಮಕ್ಕೂ ಒಂದು ಮಿತಿ ಇದೆ ಸಂಯಮ ತಪ್ಪಿ ಜಾಸ್ತಿ ಸಂಯಮ ಸಂಯಮ ಅಂದರೂ ಕೂಡ ಈ ಸಮಾಜ ನಮ್ಮನ್ನು ಬಗ್ಗೆ ಬಡೀತದೆ ಒಂದು ತೋಳ ಎಳಿತೆ ಅಂತ ನಾನು ಹುಲಿಯ ಗುಯಿಯಲ್ಲೇ ಹೋಗಿ ಆರಾಮಾಗಿ ನಿದ್ರೆ ಮಾಡಿ ಬರುತ್ತೆ ಅಂತ ಅದು ಸಾಧ್ಯ ಆಗೋದಿಲ್ಲ ಆ ಸಂಯಮ ಕೂಡ ಒಂದು ಇತಿಮಿತಿ ಇದೆ ಆದರೆ ಸಂಯಮ ಇಟ್ಟುಕೊಂಡ ಮನುಷ್ಯ ಜೆ ಎಸಿಯಲ್ಲಿ ಆದಂಥ ಸಾಕಷ್ಟು ಉದಾಹರಣೆಗಳಿವೆ ಆ ಅಬ್ರಮ್ ಲಿಂಕನ್ನಿಂದ ಹಿಡ್ಕೊಂಡು ಬುದ್ಧ ಬಸವ ಅಂಬೇಡ್ಕರ್ ಪುಲಿಯ ಪೆರಿಯಾರವರೆಗೂ ಕೂಡ ಅದು ವ್ಯಾಪಿಸಿದೆ ಸಂಯಮತೆಯೇ ನಮ್ಮನ್ನು ಕಾಪಾಡ್ತದೆ ಅಸೂಯೆ ದುರ್ಗುಣ ಇವು ಸಂಯಮ ಇಲ್ಲದೇ ಇದ್ದರೆ ನಮ್ಮೊಳಗಡೆ ಸೇರ್ಕೊಂಡ್ಬಿಡ್ತೇವೆ ಅಸೂಯೆ ಇದ್ದಾಗ ಸಹಜವಾಗಿ ಇದಿರು ಅಳಿಗೆಯಲು ಬೇಡ ಬಸವಣ್ಣವರು ಹೇಳಿದ್ರು ಅದೇ ಕಾರಣ ಇದಿರುವ ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅಂತ ಹೇಳಿದ್ರಲ್ಲ ಆಮೇಲೆ ಮತ್ತೊಂದು ಕಡೆ ಬರ್ತು ನೋಡ್ರಿ ಕರ್ಣ ವಿಜಯಗಳಿಂದ ಅಧಿಕ ಕಲಿತನ ಉಂಟೆ ಕರ್ಣ ವಿಜಯದಲ್ಲಿ ಮೋಹ ಮದ ಮತ್ಸರ್ ಇವೆಲ್ಲ ಕರ್ಣಗಳು ಕರ್ಣ ಚೆಷ್ಟಿಗಳು ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೆಸ್ಟಿಗೆ ಮನವೇ ಬೀಜ ಅಂತ ಅಕ್ಕಮ್ಮ ದೇವಿ ತಾಯಿ ಒಂದು ಕಡೆ ಹೇಳ್ತಾಳೆ ಈ ಕರ್ಣಂಗಳ ಚೆಸ್ಟಿಗೆ ಮನವೇ ಬೀಜ ಅದಲ್ಲ ಈ ಮನದಲ್ಲಿ ಉಂಟಾಗ್ತಕ್ಕಂಥ ಕೋಲಾಹಲವನ್ನು ನಿಯಂತ್ರೋ ಶಕ್ತಿ ನಮ್ಮ ಮನಸ್ಸಿನಲ್ಲಿ ಇದೆ ಹಾಗಾಗಿ ಇದನ್ನು ನಾವು ಪರಿಪೂರ್ಣವಾಗಿ ಉಪಯೋಗ ಮಾಡಿಕೊಂಡ್ರೆ ನಾವು ಈ ಭವವನ್ನು ಈ ಬದುಕನ್ನು ಯಶಸ್ವಿಯಾಗಿ ಗೆಲ್ಲಬಹುದು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ ಶರಣಾರ್ಥಿಗಳು